ಆದರೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷ ಇವತ್ತು ಒತ್ತಾಯ ಮಾಡ್ತಾ ಇದೆ ಇವತ್ತು ನೀವು ಭರವಸೆ ಕೊಟ್ಟಂತೆ ಇವತ್ತು 10 ಕೆಜಿ ಸಂಪೂರ್ಣವಾಗಿ ನೀವು ಕೊಡಬೇಕಾಗಿದೆ ಮೋದಿ ಕೊಡ್ತಕ್ಕಂತ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಕ್ಕಂತ 5 ಕೆಜಿ ಲೆಕ್ಕ ಕೊಡಬೇಡಿ ನೀವು ಮೋದಿ ಅವರು ಕೊಡ್ತಿರತಕ್ಕಂತ 5 ಕೆಜಿ ಅಕ್ಕಿ ಈ ರಾಜ್ಯದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬ ಬಡವರಿಗೂ ಕೂಡ 5 ಕೆಜಿ ಅಕ್ಕಿ ಮೋದಿ ಅವರು ಕೊಡ್ತಾ ಇದ್ದಾರೆ ಆದ ನೀವುಗಳು ಭರವಸೆ ಕೊಟ್ಟಂತೆ ಚುನಾವಣೆ ಸಂದರ್ಭದಲ್ಲಿ ನೀವೇನು ಭರವಸೆಯನ್ನು ಕೊಟ್ಟಂತೆ ಆ ಭರವಸೆ ಕೊಟ್ಟಂತೆ ತಾವಿವತ್ತು ನಡೆಕೋಬೇಕಾಗಿದೆ ಇಲ್ಲ ಅಂತಂದ್ರೆ ಇವತ್ತು ಈ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಇವತ್ತು ಕೇವಲ ಹೋರಾಟ ಇವತ್ತು ನಡೀತಾ ಇದೆ ಮುಂದೆ ಬರತಕ್ಕಂತ ದಿನಗಳಲ್ಲಿ ಬೀದಿಗೆಳೆದು ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡತಕ್ಕಂತದ್ದು ಅನಿವಾರ್ಯ ಆಗ್ತದೆ ಇವತ್ತು ಏನು ಹೇಳ್ತಿದ್ರೆ ಕಾಂಗ್ರೆಸ್ ಪಕ್ಷದವರು ಒಂದು ಕಡೆ ಅವರು ಯೋಗ್ಯತೆಗೆ ಕೊಟ್ಟಂತ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತೊಂದು ಕಡೆ ಅಧಿಕಾರದ ದರ್ಪದಿಂದ ಇವತ್ತು ನಮ್ಮ ಹಿಂದಿನ ಸರ್ಕಾರದ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಮುಖಂಡರ ಬಗ್ಗೆ ಇವತ್ತು ಭ್ರಷ್ಟಾಚಾರದ ತನಿಖೆ ಮಾಡ್ತೇವೆ ಅಂತ ಹೇಳಿ ಕೊಟ್ಟು ಭರವಸೆನ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಸವಾಲನ್ನು ಸ್ವೀಕಾರ ಮಾಡಿದ್ದೇವೆ ನಿಮ್ಮ ಗೊಡ್ಡು ಬೆದರಿಕೆಗೆ ಎದುರುಕೊಳ್ಳತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾವುದೇ ತನಿಖೆನ ಮಾಡಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಗಿರ್ತಕ್ಕಂಥ ಯಾವುದೇ ವಿಚಾರವಾಗಿ ನೀವು ತನಿಖೆಯನ್ನು ಮಾಡಿ ನಾವು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆ ಅಲ್ಲ ಆದರೆ ಇವತ್ತು ನಿಮ್ಮ ಭರವಸೆಯನ್ನು ಈಡೇರಿಸೋದಕ್ಕೆ ಆಗ್ದೇನೆ ರಾಜ್ಯದ ಜನರಿಗೆ ಅಡ್ಡದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣನ್ನು ಇರ್ತಕ್ಕಂಥ ಕೆಲಸ ಒಂದು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಇದನ್ನು ನೋಡಿಕೊಂಡು ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಲ್ಲ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಕೈ ಕೊಟ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ